ಎಲ್ಲರಿಗೂ ನಮಸ್ಕಾರ. ಇವತ್ತು ಏನಪ್ಪ ಅಂದ್ರೆ ನನಗೆ ಇಂಡಸ್ಟ್ರಿ ಒಳಗೆ ಹೋಗ್ಬೇಕು ಮತ್ತು ಸ್ಕ್ರಿಪ್ಟ್ ರೈಟ್ರ್ ಡೈರೆಕ್ಟ್ರ್ ಆಗಬೇಕು ಅನ್ನೋದು ಕನಸು ಐತಿ ಅಂತ ಎಲ್ಲರಿಗೂ ನಾರ್ಮಲಾಗಿ ಗೊತ್ತೈತಿ. ನಮ್ಮ ಊರವ್ರಂತೂ ಅದ್ರಾಗೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಬೋದು, ಇವ ಇಂಡಸ್ಟ್ರಿಗೆ ಹೋಗ್ಕನ್ನಾಳ ಮಾಡಾಕತ್ತಾನೆ ಏನೋ ಮಾಡ್ತಾನಪ್ಪ ಅಂತೇಳಿ ಅಂದ್ಕೊಂಡಿರ್ತಾರೆ. ಆದ್ರೆ ನನ್ನ ವಿಚಾರ ಏನೈತಪ್ಪ ಅಂದ್ರೆ ಇವತ್ತಿನ ದಿನ ಎಲ್ಲರೂ ಅದರಿಂದನೇ ಹೊಂಟರ. ಅದರಿಂದ ಯಾಕೆ ಹೊಂಟರ ಅಂದ್ರೆ ರೊಕ್ಕದ ಸಂಬಂಧ. ಏನು ಅವರಿಗೆ ಸಮಾಜಕ್ಕೆ ಏನಾಕತಿ, ಸಮಾಜಕ್ಕೆ ಒಳ್ಳೆಯದೋ ಕೆಟ್ಟದೋ ಅದು ವಿಚಾರ ಯಾರಿಗೂ ಬರಂಗಿಲ್ಲರಿ. ನಾರ್ಮಲಾಗಿ ಏನಂದ್ರೆ ಅವ್ರಿಗೇನು ಇರ್ತದಂದ್ರೆ ಒಂದು ಪಿಕ್ಚರ್ ತೋರಿಸ್ಬೇಕು, ಆ ಮಂದಿ ಎಲ್ಲರೂ ಅದನ್ನು ಮೆಚ್ಕೋಬೇಕು, ನಮ್ಮ ಹೆಸರು ಬರಬೇಕು, ನಮಗೆ ರೊಕ್ಕ ಬರಬೇಕು, ನಾವು ದೊಡ್ಡ ದೊಡ್ಡ ಮನೆ ಕಟ್ಕೊಂಡು ಆರಾಮಾಗಿರ್ಬೇಕು ಅನ್ನೋದೇ ಇದೇ ತಲೆಯಾಗಿರ್ತತಿ. ಆದ್ರೆ ನನ್ನ ತಲೆಯಾಗ ಏನಪ್ಪ ಅಂದ್ರೆ ನಾನು ಆ ಥರ ವಿಚಾರ ಮೊದಲು ಇಟ್ಕೊಂಡಿದ್ದೇನು. ಆದರೆ ಈಗ ಹೆಂಗಾಗೈತಂದ್ರೆ ಏನೋ ಭಗವಂತನ ಕೃಪೆ, ಅಂಥ ವಿಚಾರಗಳಿಂದ ಸ್ವಲ್ಪ ದೂರ ಅದೇನ್ರಿ ನಾನು. ಹೆಂಗಂದ್ರೆ ಏನೋ ಬಂದು ನೋಡ್ತಾರಲ್ಲ ಅವ್ರಿಗೆ ಟೈಮ್ ಪಾಸ್ ಆಗ್ಬೇಕು, ಅದು ಕೆಟ್ಟ ಶಬ್ದನೋ ಒಳ್ಳೆ ಶಬ್ದನೋ ಅಂತ ನೋಡೋಂಗಿಲ್ಲ. ಡೈರೆಕ್ಟ್ ಅದನ್ನು ಬರೆದು ಕೇಸಿಂದ ಒಂದು ಸ್ಕ್ರಿಪ್ಟ್ ಮಾಡಿಬಿಡ್ದು ಅದರದ್ದೇನು ಉಪಯೋಗ ಇರೋಂಗಿಲ್ಲ. ಸುಮ್ಮನೆ ಬಂದು ಕುಂದಿರ್ತಾರೆ ಟೈಮ್ ಪಾಸ್ ಆಗಲಿ ಅಂತೇಳಿ, ಪಿಕ್ಚರ್ ನೋಡ್ದಂಗೆ ಇರಲಿ ಅಂತೇಳಿ ಆ ಥರ ಯೋಚನೆ ಇಟ್ಕೊಂಡು ಫಿಲ್ಮ್ ಮಾಡೋದು ಆ ಥರ ಮಾಡ್ತಾರೆ ಆಲ್ಮೋಸ್ಟು. ಯಾಕಂದರೆ ಎಲ್ಲರಿಗೆ ಏನಂದ್ರೆ ಥಾಟ್ ಏನಂದ್ರೆ ನನ್ನದೊಂದು ಹೆಸರು ಬರಬೇಕು ಅಥವಾ ನನಗೆ ಒಂದು ಇದು ಸಿಗ್ಬೇಕು ಅನ್ನೋದು ವಿಚಾರ ಇರ್ತತಿ. ಒಂದು ವೇಳೆ ಈಗಿನ ಕಾಲ್ದಾಗ ಹೆಂಗೈತಂದ್ರೆ ಅದೇ ರೊಕ್ಕ ಮಾಡೋ ಸಂಬಂಧ ರೀ. ರೊಕ್ಕ ಹೆಸರು ಅಂದ್ರೆ ನಾವು ಸುಖವಾಗಿರ್ತೇವೆ ಅಂದ್ರೆ ಎಲ್ಲರೂ ಎಕ್ಸ್ಪೆಕ್ಟೇಷನ್. ಆದ್ರೆ ರೊಕ್ಕ ಇದ್ದಾಗ ಯಾವನೂ ಸುಖವಾಗಿರಕ್ಕೆ ಆಗಂಗಿಲ್ಲರಿ. ಇದನ್ನು ಮೊದಲು ತಿಳ್ಕೋಬೇಕಾಗಿದ್ದು ಮನುಷ್ಯರು. ರೊಕ್ಕ ಐತಲ್ಲ ಎಷ್ಟು ಕಡಿಮೆ ಇರ್ತತಿ ಅಷ್ಟು ಮನುಷ್ಯನಿಗೆ ನೆಮ್ಮದಿ ಇರ್ತತಿ. ರೊಕ್ಕ ಎಷ್ಟು ಜಾಸ್ತಿ ಆಕೈತಲ್ಲ ಅಷ್ಟು ನೆಮ್ಮದಿ ಹಾಳಾಕತಿ. ಮನೆ ಗುಡಿಸಲ್ದೆ ಆಗವಲ್ತು ಅರಮನೆ ಆಗವಲ್ತು. ಸಂಪತ್ತು ನಂದು ಅನ್ನೋದು ಅಂತ ಯಾವಾಗ ಮನುಷ್ಯನಾಗಿ ಇರ್ತತಿ ಅವಾಗ ದುಃಖ ಅನ್ನೋದು ತಪ್ಪಿದ್ದಿಲ್ಲ. ಆದ್ರೆ ಅರಮನೆಯಾಗಿದ್ದಾಗಲೂ ಗುಡಿಸಲ್ದಾಗಿದ್ದಾಗಲೂ ಅವ ಇದು ಯಾವುದು ನಂದಲ್ಲ ಎಲ್ಲ ದೇವ್ರದು ಅಂತೇಳಿ ಅಂದ್ಕೊಂಡಿದ್ದವಂಗೆ ಯಾವಾಗೂ ದುಃಖ ಅನ್ನೋದು ಬರಂಗಿಲ್ಲರಿ. ಯಾಕಂದ್ರೆ ಅವಂದಲ್ಲ, ಈಗ ನಾವು ನಂದು ಅಂತೇಳಿ ಹಿಡ್ಕೊಂಡಿದ್ವಿ ಅಂದ್ರೆ ನಮಗೆ ದುಃಖ ಶುರು ಆಕತೆ. ಅಯ್ಯೋ ನಂದು ಈ ನಾಳೆ ಕಳೆದೋಕತ್ತೇನ, ಅಯ್ಯೋ ನಾಳೆ ದಿನ ಒಂದು ಹುಡುಗಿ ಹಿಡ್ಕೋರಿ. ಈಗ ಒಂದು ಹುಡುಗಿ ಏನಂದ್ರೆ ಒಂದು ಹುಡುಗ ಇಷ್ಟಪಡ್ತಿರ್ತಾನ ಕಾಲೇಜ್ದಾಗಿದ್ದಾಗ, ಏ ನಾಳೆ ದಿನ ಅವ್ರ ಅಪ್ಪಾರ ಒಪ್ಪುವುದಿಲ್ಲೇನು ಅವ್ರ ಅಪ್ಪಾರ ಇದು ಮಾಡ ಆಗೋದು ಅಕ್ಕಿರ್ತೈತೆ ರೀ. ಮುಂದೆ ಇವನ್ ತಲೆಯಾಗ ಓಡ್ತಿರ್ತಾವೆ ಭ್ರಮೆ. ಯಾರೂ ಐತಲ್ಲ ಈ ಪ್ರೆಸೆಂಟೇಷನ್ನಾಗ ಬದುಕಂಗಿಲ್ಲ, ಬರೀ ಒಂದು ಫ್ಯೂಚರ್ನಾಗ ಇರ್ತಾರೆ ಇಲ್ಲ ಪಾಸ್ಟ್ನಾಗ ಇರ್ತಾರೆ, ಅಂದ್ರೆ ಭವಿಷ್ಯದಾಗಿರ್ತಾರೆ ಇಲ್ಲಾಂದ್ರೆ ಹಿಂದೆ ನಡೆದದನ್ನು ನೆನೆಸ್ಕೊತಿರ್ತಾರೆ. ಈ ಎರಡೂ ಬಿಟ್ಟು ಪ್ರೆಸೆಂಟ್ನಾಗ ಬದುಕಬೇಕು. ಇನ್ನು ಸಿನಿಮಾದ ವಿಚಾರದಾಗ ಬಂದ್ರೆ ಹೆಂಗಂದ್ರೆ ನಾನು ಈ ಸಿನಿಮಾ ಮಾಡೋದು ಈ ಡ್ಯಾನ್ಸ್ ಇವೆಲ್ಲ ಏನು ರೀ, ಈಗಿನ ಕಾಲದಾಗ ಸ್ಲಮ್ಮಿಂದ ಬಂದು ಹುಡುಗಿಯರೆಲ್ಲ ಅರ್ಬಿ ಬೀಚ್ ಬೀಚ ತೋರ್ಸಾಕತ್ ಬಿಟ್ರೆ ಗೊತ್ತೈತೆ ನಿಮಗೆ ಇದ್ರಾಗೆಲ್ಲ ಇನ್ಸ್ಟಾಗ್ರಾಮ್ನಾಗೆಲ್ಲ ಅಂಥವ್ ನೋಡೋಕ್ಕಿಂತ ಏನೈತಿ, ಏನು ಉಪಯೋಗ ಐತ್ರಿ ಅದರಿಂದ? ಹೋಲಿ ಫಿಲಮ್ ಮಾಡ್ತಾರೆ, ಏನು ಉಪಯೋಗ ಐತೆ ಅದರಿಂದ? ಹೋಲಿ ನಮಗೇನಾದ್ರು ಉದ್ಧಾರ ಆದ್ವ ಇಲ್ಲ ಟೈಮ್ ಪಾಸ್, ಟೈಮ್ ಪಾಸ್. ಹೋಲಿ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತಪ್ಪ ಹೋಗಿ ಬಂದ್ರೆ. ಈ ಜಂಜಾಟ ಇರ್ತಾವೆ ಹೊರಗಡೆ, ಈ ಜಂಜಾಟದಿಂದ ಒಂದು ಸ್ವಲ್ಪ ಫ್ರೀ ಅನ್ನಿಸ್ತತಿ, ಅದಕ್ಕೆ ಸಿನಿಮಾಕ್ಕೆ ಹೋಗ್ತೇವಂತೆ ಮಂದಿ ಹೇಳ್ತಾರೆ ಅನ್ಕೋರಿ. ಅದನ್ನು ಮನ್ಯಾಗ ಕೂತ್ಕೊಂಡು ಈಗ ಎಲ್ಲರೂ ಪೈರೇಟೆಡ್ ಫಿಲ್ಮ ಜಾಸ್ತಿ ನೋಡೋದು ಹೆಚ್ಚಾಗಿ. ಈಗ ಇಲ್ಲೇ ನಾವು ಇಲ್ಲಿ ಬೈಕಂಪಡಿಯಾಗಿರ್ತೇವೆ ರೀ, ಸುರತ್ಕಲ್ಲಾಗ ಒಂದು ಥಿಯೇಟ್ರ್ ಐತಿ ನಟರಾಜ್ ಅಂದ್ಬಿಟ್ಟು, ಎಷ್ಟು ದಿನ ಬಂದು ಬಿದ್ದಿತ್ತು, ಈಗ ಒಂದು ಯಾವುದೋ ತುಳು ಬಂದತ್ತೆ ಅಂತೇಳಿ ಆ ಪಿಕ್ಚರ್ನ ಹಾಕ್ಯಾರ ಇಲ್ಲಿ ಟಕೀಜ್ನಾಗೆ. ಆದರೆ ಅದು ಆ ಪಿಕ್ಚರ್ ಈಗ ಓಡೋದು ಎಷ್ಟಂದ್ರೆ ನಾಲ್ಕೈದು ಮಂದಿ ಬಂದು ಕುಂತಿರ್ತಾರೆ ಟಕೀಜ್ನಾಗೆ, ಅವರಿಗೋಸ್ಕರ ಓಡಿಸ್ತಿರ್ತಾರೆ. ಮೊನ್ನೆ ಹೋಗಿದ್ವಿ. ಆ ಪಿಕ್ಚರ್ ಬರೀ ಹಾಸ್ಯ ಮನೋರಂಜನೆ ಇದು ಓಕೆ, ಮನೋರಂಜನೆ ಲಿಮಿಟೆಡ್ ಓಕೆ. ಎಷ್ಟೋ ಮನೋರಂಜನೆಗಳು ಈಗೆಲ್ಲ ಹೆಂಗಾಗೈತಂದ್ರೆ ಎರಡೆರಡು ನಿಮಿಷದ ಮೂರು ನಿಮಿಷದ ವೀಡಿಯೋ ಮಾಡಿ ಹಾಕ್ತಾರೆ ಅಂತಂದ್ರೆ ಆ ಮನೋರಂಜನೆ ಮುಂದೆ ನಾವು ಈ ದಿನ ಇಡೀ ಕುಂತ್ಕೊಂಡು ರೊಕ್ಕ ಖರ್ಚು ಮಾಡಿ ಮಂದಿ ರೊಕ್ಕ ಖರ್ಚು ಮಾಡಿ ಬಂದು ಥಿಯೇಟರ್ನಾಗ ಕುಂತ್ಕೊಂಡು ನೋಡ್ರಿ ಮನೋರಂಜನೆ ಪಡ್ರಿ ಹೋಗ್ರಿ ಅಪ್ಪ ಅನ್ನೋಂಥ ಸಿನಿಮಾನ ನಾನು ಯಾವತ್ತೂ ಮಾಡೋಕ್ಕೆ ಇಷ್ಟಪಡೋಂಗಿಲ್ಲ. ಮತ್ತು ಅಂಥ ಕತೆಗಳನ್ನು ನಾನು ಬರೆಯೋಕ್ಕೆ ಇಷ್ಟಪಡೋಂಗಿಲ್ಲ. ಇನ್ನೊಂದು ಏನಪ್ಪ ಅಂದ್ರೆ ನನಗೆ ಎಷ್ಟು ದಿನ ಇದು ಇತ್ತು ಏನಂದರೆ ನಾನು ಒಂದು ಹೆಸರು ಮಾಡ್ಬೇಕಾ ಅಂತೇಳಿ ನಾನು ಏನಂತ ನನಗೆ ತಿಳಿದಿರಲಿಲ್ಲ. ಅದನ್ನು ತಿಳಿಸ್ಕೊಟ್ಟವ ಅದಾನೊಬ್ಬ ಭಗವಂತ.
ಅವು ನನಗೇನಂದ್ರೆ ನೋಡ್ರಿ, ಈಗ ನನ್ನ ವಿಷಯದಂಗೆ ಒಂದು ವಿಷಯ ಹೇಳ್ಬೇಕಂದ್ರೆ, ನಾನು ಊರಾಗ ನಮ್ಮ ಅತ್ತಾರದಾರಲ್ಲ ಅವರು ನನಗೆ ಒಂದು ಎಕರೆ ಹೊಲ ಮಾಡಿ ಒಂದು ಮನೆ ಕಟ್ಟಿಸಿ ಲಗ್ನ ಮಾಡಿ ಇಲ್ಲೇ ಹೊಲ ಮನೆ ಮಾಡ್ಕೊಂಡು ಹೋಗಂದ್ರೆ ಸರಿ, ನಾನು ಅಲ್ಲೇ ಇರ್ಬೋದಿತ್ತು ಮತ್ತು ಆ ಥರನೂ ನಡಿಬೋದಿತ್ತು, ಆದರೆ ಅದು ಆ ಥರ ನಡೀಲಿಲ್ಲ. ಯಾಕಂದ್ರೆ ನನಗೆ ದೇವ್ರ ಇಚ್ಛೆ ಏನಿತ್ತಂದ್ರೆ ನಾನು ಹಿಂಗಿರ್ಬೇಕಂತ ಇಚ್ಛೆ ಇತ್ತು. ಹೆಂಗಂದ್ರೆ ಎಲ್ಲವನ್ನು ಬಿಟ್ಟು ಇರ್ಬೇಕಂತೇಳಿ ಇಚ್ಛೆ ಇತ್ತು ಅನ್ಸುತ್ತೆ ದೇವ್ರದ್ದು. ಅದರಿಂದ ನಮ್ಮ ಅಣ್ಣ ದೊಡ್ಡ ಅಣ್ಣ ಅದಾನಲ್ಲ, ಅವನು ಜವಾಬ್ದಾರಿ ಒಪ್ಪಿಸ್ಬಿಟ್ರದನ್ನು, ಆಸ್ತಿ ಎಲ್ಲ ಅವ್ರ ಹೆಸರಿಗೆ ಮಾಡಿ ಚಲೋ ಕೆಲಸ ಮಾಡ್ಯಾರ. ಯಾಕಂದ್ರೆ ನನಗೆ ಅದಕ್ಕಿಂತ ಇದು ಒಂಥರ ನನಗೆ ಅದೃಷ್ಟದ ವಿಷಯ, ಯಾಕಂದರೆ ನಾನು ಮುಕ್ತನಾಗಿದ್ದೇನೆ ಎಲ್ಲದರಿಂದ. ಸೊ ಇನ್ನೊಂದು ಏನಪ್ಪ ಅಂದ್ರೆ, ಈ ಸಿನಿಮಾ ವಿಚಾರಕ್ಕೆ ಬಂದರೆ ಸಿನಿಮಾದಾಗ ನಾವು ಬರೀ ಸಿನಿಮಾ ಅದು ಎಂಟರ್ಟೈನಾಗ ಆಗಿರ್ಬೇಕು, ಅದು ಇರಬೇಕು, ಅವ ಬಂದು ಇವಂಗೆ ಹೊಡಿಬೇಕು, ಇವ ಬಂದು ಅವಂಗೆ ಹೊಡಿಬೇಕು, ಮತ್ತು ಇನ್ನೊಂದು ಥ್ರಿಲ್ ಅಂತ ಅದೇನು ಏನಪ್ಪ ಅಂದ್ರೆ ಕತೆನ ಟ್ವಿಸ್ಟ್ ಮಾಡಿ ಹೇಳೋದು, ಅದೇ ಥ್ರಿಲ್ಲರ್ ಗೊತ್ತೈತಲ್ಲ ನಿಮಗೆ. ಆ ಥರ ಕತೆ ಏನೈತ್ರಿ ಈಗ ನೋಡು, ಹೊರಗಿನ ಜೀವನದಾಗ ಇಷ್ಟೊಂದು ಟೆನ್ಷನ್ ಅದಾವು, ಥಿಯೇಟ್ರ್ನ್ಯಾಗ ಬಂದು ಕೂತ್ಕೊಂಡು ಇನ್ನೊಂದಿಟ್ಟು ಟೆನ್ಷನ್ ಮಾಡ್ಕೊಳ್ಳೋದು, ಇದಕ್ಕಿಂತ ಸುಮ್ಮನೆ ಆರಾಮ್ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿದ್ರೂ ಆರಾಮ್ ನೆಮ್ಮದಿನ ನೆಮ್ಮದಿ ಇರ್ತದಲ್ರಿ. ನಾನು ಹೇಳೋದು ಇದನ್ನು, ಸಿನಿಮಾ ಮಾಡಬೇಕು ಯಾವುದಕ್ಕೆ, ದಾರಿ ತಪ್ಪಿ ನಡೆಯೋರಂಥವ್ರನ್ನ ದಾರಿಗೆ ಕರ್ಕೊಂಡು ಬರುವಂಥದ್ದು ಇರಬೇಕು. ಮತ್ತು ಈ ಸಿನಿಮಾಗಳಿಗೆ ಹೆಂಗಾಗ್ಬಿಟ್ಟತ್ತಂದರೆ, ಇವ ಹೊಡಿ ಅವ ಬಡಿ, ಇನ್ನೊಂದು ಏನಂದ್ರೆ ಹೀರೋಕ್ಕಿಂತ ಜಾಸ್ತಿ ಅಲ್ಲ ವಿಲನ್ಕ್ಕಿಂತ ಜಾಸ್ತಿ ಕೆಟ್ಟವ ಹೀರೋನೇ ಇರ್ಬೇಕಂತ. ಇದನ್ನು ಈಗಿನ ಮಕ್ಕಳ ತಲೆಯಾಗ ಎಲ್ಲರ ತಲೆಯಾಗ ಹೋಗಿ ಈಗಿನ ಮಕ್ಕಳು ಏನು ಮಾಡಕತ್ತಾರ, ಬರೀ ಅವ್ರ ತಲೆಯಾಗೂ ಅದ ನಾನು ಅಯ್ಯ ಒಂಥರ ಹೀರೋ, ಅವನ ಹೀರೋ ಆಗಿಬಿಡ್ತಾನೆ. ಅಲ್ಲಿ ತಪ್ಪಲ್ಲ, ಹೀರೋ ಅವ್ರ ಲೈಫ್ ಎಲ್ಲರ ಜೀವನದಾಗ ಎಲ್ಲರೂ ಹೀರೋನ, ಅವ್ರ ಜೀವನ ಕತೆನ ಅವರು ನಿರ್ವಹಣೆ ಮಾಡ್ಬೇಕು, ಹಂಗೆ ಬೇಕು ಹಂಗೆ ನಿರ್ಮಾಣ ಮಾಡ್ಕೋಬೋದು ಅವರು ಜೀವನದ ಕತೆನ. ಅವ್ರ ಜೀವನ ಕತೆನ ಮುಂದೊಂದು ಫಿಲ್ಮು ಆಗ್ಬೋದು, ಇಲ್ಲ ಇತಿಹಾಸ ಆಗಿ ಉಳಿಬೋದು. ಆದ್ರೆ ಅದು ಹೆಂಗಿರ್ಬೇಕಂದ್ರೆ ಧರ್ಮಬದ್ಧವಾಗಿರ್ಬೇಕಂದ್ರೆ ಧರ್ಮ ನಾವೆಲ್ಲೂ ಬ್ಯಾಲೆನ್ಸ್ ತಪ್ಪಿರಬಾರ್ದು. ನಮಗೆ ಹೆಂಗಾಗ್ಬಿಡ್ತಂದ್ರೆ, ಈಗ ನಾವು ಒಂದು ಕತ್ತಲು ಮನೆಯಾಗ ಹೊಕ್ಕೀವಿ, ಆ ಕತ್ತಲು ಮನೆಯಾಗ ಲೈಟು ಇರಲ್ಲ, ಕಿಟಕಿ ಇರಲ್ಲ, ಏನು ಇರಲ್ಲ, ಅದ್ರ ಹೊಳಗೆ ಹೋದ್ಮೇಲೆ ಬರೀ ಕತ್ಲಿನ ಕಾಣ್ತದೆ ನಮಗೆ. ನಮಗೆ ಅಲ್ಲಿರೋ ಐಟಮ್ ಏನೂ ಕಾಣೋದಿಲ್ಲ, ಸುತ್ತಲೂ ಏನೋ ಇರ್ಬೋದು, ಹಾವ ಇರ್ಬೋದು, ಚೌಳ ಇರ್ಬೋದು, ಮನೆ ಒಳಗೆ ಹಳೆ ಮನೆ ಅನ್ಕೋರಿ, ಅದ್ರೊಳಗೆ ಏನು ಬೇಕಾರಿರ್ಬೋದು, ನಮಗೇನು ಕಾಣಂಗಿಲ್ಲ, ನಾವು ಸಿಕ್ಕಂಗೆ ಹೋಗ್ಬೇಕಾಗತ್ತೆ ಅಲ್ಲಿ. ಅದ ನಾವು ಅದಕ್ಕೆ ಬೆಳಕು ಅಲ್ಲೊಂದು ದೀಪ ಹಚ್ಕೊಂಡು ಹೋದ್ರೆ ಎಲ್ಲ ಕಾಣ್ತವೆ. ಹಂಗೆ ನಾವು ಯಾವತ್ತು ಯಾವುದೇ ಡಿಸಿಷನ್ ಮಾಡಬೇಕಾದ್ರೂ ಅಲ್ಲಿ ನೋಡ್ಬೇಕು, ನಾವು ಏನು ತಪ್ಪು ಐತಿ ಏನಿಲ್ಲ, ಸರಿ ಯಾವುದು ತಪ್ಪು ಯಾವುದು ಎಲ್ಲ ತಿಳ್ಕೊಬೇಕು. ಇಲ್ಲ ಅವಮೊಬ್ಬ ಇದು ನಮ್ಮ ನಾಯಿ ಬಡ್ದಾನ, ಆ ನಾಯಿ ಬಡ್ದಾನಲ್ಲ ನಾನು ಅವನು ಬಡಿತೀನಿ ಅಂತೇಳಿ ಹೋಗೋದಲ್ಲ. ಆ ನಾಯಿಂತೂ ಏನಾದರೂ ತಪ್ಪಿರ್ಬೋದು, ಅವ್ನು ಬಡ್ದಿರೋಕ್ಕೆ ಹೋಗಿ ಅವ್ರ ಮನೆಯೊಂದು ಏನೋ ಒಂದು ಪ್ರಾಣಿಯ ಪಕ್ಷಿನ ಕಡ್ದು ತಿಂದಿರ್ಬೋದು, ಅದು ತಪ್ಪಿಗೆ ಅವ್ನು ಬಡ್ದಾನ, ಅದನ್ನು ತಿದ್ಕೋಬೇಕಾಗಿರೋದು ನಾಯಿ ನೀವಲ್ಲ. ಹಾಂ, ಹಾಗೆ ನಮ್ಮ ಸಿನಿಮಾ ವಿಚಾರದಾಗ ಬಂದರೂ ಈಗ ಹೆಂಗಾಗ್ಬಿಟ್ಟದಂದರೆ, ಅದು ಇವ ಸಿಗರೇಟ್ ಹೇಳ್ತಾನೆ ಹೀರೋ, ಈಗ ಹೀರೋ ನೋಡಿ ನೋಡಿ ಎಷ್ಟು ಜನ ರೀ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸಿಗರೇಟ್ ಹೇಳ್ಯಾಕೆ ಕಲ್ತಾರೆ. ಇನ್ನು ಅಜಯ್ ದೇವ್ಕಾನ್ ಶಾರುಖ್ ಖಾನ್ ಅವರೆಲ್ಲ ನೋಡಿ, ಅವರೆಲ್ಲ ಬಿಮಲ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. 7-8 ವರ್ಷದಿಂದನೂ ಹುಡುಗರು ವಿಮಲ್ ಅಡಿಕೆ ಚೀಟ್ ಅದು ಇದು ಅಂತ ಶುರು ಮಾಡಿಬಿಡ್ತಾರೆ. ಇಂಥ ಸಿನಿಮಾ ಮಾಡೋಕ್ಕಿಂತನೂ ಮಾಡಿದ್ರೆ ಹೆಂಗಿರ್ಬೇಕಂದ್ರೆ, ಎಲ್ಲ ಒಳಗೆ ಒಮ್ಮೆ ಮನುಷ್ಯ ಟ್ಯಾಕೇಜ್ ಒಳಗೆ ಹೋದ್ನಂದ್ರೆ ಹೊರಗೆ ಬರ್ಬೇಕಂದ್ರೆ ಅವ್ನು ಹೊಸ ಮನುಷ್ಯನಾಗಿರ್ಬೇಕು. ನಾನು ಮಾಡಿದರೂ ಅಂಥ ಸಿನಿಮಾ ಮಾಡ್ತೀನಿ, ಒಂದು ವೇಳೆ ನನಗೆ ಈ ಇಂಡಸ್ಟ್ರಿಯಾಗ ಅವಕಾಶ ಕೊಡು ಅಂಥ ಅವಕಾಶ ಕೊಡೋರಿದ್ರೆ ಖಂಡಿತವಾಗಲೂ ನಾನು ಅಂಥ ಸಿನಿಮಾ ಮಾಡ್ತೀನಿ. ಯಾರು ಎಷ್ಟೋ ಈ ಎಷ್ಟು ದುಃಖ ಇರ್ತಾರೋ, ಬೇಕಾದಂಥ ದುಃಖ ಇರಲಿ, ಅವ್ರ ಒಳಗೆ ಹೋಗಿ ಟ್ಯಾಕೇಜಿಂದ ಹೊರಗೆ ಬರುವಾಗ ಅವ್ರ ದುಃಖಗಳೆಲ್ಲ ಪರಿಹಾರ ಆಗಿರಬೇಕು, ಅವರು ಹೊಸ ಮನುಷ್ಯ ಆಗಿ ಹೊರಗೆ ಬಂದಿರಬೇಕು. ಒಳಗೆ ಹೋಗೋಗ ಯಾವ ಮನುಷ್ಯ ಇದ್ದ ಆ ಮನುಷ್ಯ ಯಾವತ್ತೂ ಹೊರಗೆ ಬರಬಾರ್ದು. ಅಂಥ ಸಿನಿಮಾನ
ಖಂಡಿತವಾಗಲೂ ನನಗೆ ಅವಕಾಶ ಸಿಕ್ಕರೆ ನಾನು ಬರ್ದು ನಾನಂತಲ್ಲ ಏನೋ ದೇವ್ರ ಆಶೀರ್ವಾದ ಆ ದೇವ್ರು ಏನನ್ನು ತಿಳಿಸಿದಾನೋ ಅದನ್ನು ನಾನು ನಿಮ್ಮ ಮುಂದೆ ತರಕ್ಕೆ ಪ್ರಯತ್ನ ಮಾಡ್ತೀನಿ. ಅಂಥ ಅವಕಾಶ ಸಿಗೋದು ತುಂಬ ಅಪರೂಪ, ಸಿಕ್ಕರೂ ಸಿಗ್ಬೋದು, ಸಿಗ್ಲಿಕ್ಕಂದರೂ ಇರ್ಬೋದು. ನಾನಂತೂ ಹೆಂಗಂದರೆ ಈಗ ಈ ವಿಡಿಯೋ ಮಾಡಾಕತ್ತೇನಲ್ಲ, ಈ ವಿಡಿಯೋ ಉದ್ದೇಶ ಇದೆ. ನಾನು ಸಿನಿಮಾ ಮಾಡಕ್ಕೆ ಹೊಂಟಿಲ್ಲ, ಈ ಕಡೆ ಹಾಡು ಮಾಡೋಕ್ಕೂ ಹೋಗೋದಿಲ್ಲ. ಇನ್ನು ಮುಂದೆ ನಾನು ಯಾವುದೇ ರೀತಿ ಈ ಮನುಷ್ಯರ ಸಮಯನ ವ್ಯರ್ಥ ಮಾಡುವಂಥ ಯಾವುದೇ ವಿಷಯವನ್ನು ಮಾಡೋದಿಲ್ಲ. ಜನರದ್ದು ಅಂದ್ರೆ ನಮ್ಮ ಮನುಷ್ಯರಂತ ಏನಂದ್ರೆ ಬೇರೆ ಥರ ತಿಳ್ಕೊಬೇಡ್ರಿ. ಮನುಷ್ಯರಂದ್ರೆ ನಮ್ಮ ಅತ್ತಾಗ ನಾವು ಬೆಳಗಾವಿಯಾಗಿದ್ದಾಗ ಹೆಂಗೆ ಇಕ್ಕಿತ್ತಂದ್ರೆ ಮನುಷ್ಯರಂದ್ರೆ ಅದೊಂಥರ ಬೇರೆ ಅರ್ಥ ಬರ್ತಾರ್ರಿ. ಹೆಂಗಂದ್ರೆ ಇಲ್ಲಿ ಒಂಥರ ವ್ಯಕ್ತಿಗೆ ಮನುಷ್ಯರಂತೆ ಹೇಳ್ತಾರೆ, ಅದಕ್ಕಂದ್ರೆ ನಮ್ಮ ಮನುಷ್ಯರ ನಂದೇ ಆ ಥರ ತಿಳ್ಕೊಬೇಡ್ರಿ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ನೋಡಿರಿ, ಈ ವಿಡಿಯೋನ ನಾನು ಎಲ್ಲೂ ಎಡಿಟಿಂಗ್ ಮಾಡಕತ್ತಿಲ್ಲ, ಸುಮ್ಮನೆ ಹೆಂಗೆ ವಿಡಿಯೋ ಮಾಡೇನಿ ಹಂಗೆ ಅಪ್ಲೋಡ್ ಮಾಡಕತ್ತೀನಿ. ಸೋಕಿಗೆ ಮಾಲೆ ಎಲ್ಲ ಹಾಕ್ಕೊಂಡು ಕುಂತಾನ ಹಂಗೆ ಹಿಂಗೆ ಏನಿಲ್ಲರಿ. ನಾನು ಯಾವಾಗ ನನಗೆ ಭಗವದ್ಗೀತೆ ಒಂದು ಏನು ನಾನು ಭಾಳ ಓದಿಲ್ಲರಿ, ಒಂದು 10 ಪೇಜ್ ಓದಿರ್ಬೇಕಷ್ಟೆ. ಅಷ್ಟರಾಗ ನನ್ನ ಪರಿವರ್ತನೆ ಹೆಂಗಾಯ್ತಂದ್ರೆ, ನಾನು ಅವತ್ತಿನ ದಿನ ಚಿಕನು ಮಟನು ಬಾಡಿ ಗಿಡಿ ಜಿಮ್ ಗಿಮ್ ಎಲ್ಲ ಮಾಡ್ತಿದ್ರಿ. ಅದನ್ನೆಲ್ಲ ಬಿಟ್ಟು ಸತ್ಯವನ್ನು ತಿಳ್ಕೊಂಡು ಅವಾಗೊಂದು ಇಟ್ಟು ನಿಮ್ಮದೇ ಇರಲಿಲ್ಲ ನನಗೆ. ಟೆನ್ಷನ್ ಯಾರು ಚಹಾ ಕುಡಿಯಾಕೆ ಬಂದ್ರ ಅವರು ಹಂಗೆ ಇತ್ರಿ. ಆದರೆ ಈಗಿನ ದಿನದಾಗ ಹೆಂಗೈತಂದ್ರೆ ನನಗೆ ಆರಾಮದೀನ್ರಿ. ನನಗೆ ಎಲ್ಲ ಈಗ ಅನುಭವ ಸಿಕ್ಕತ್ರಿ. ಅದು ಹಂಗೆ ಎಲ್ಲರೂ ಇರಬೇಕಂತ ಬಯಸ್ತೀನಿ, ಅದ ಅನುಭವದಾಗ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ನಮ್ಮ ಊರವ್ರಾಗಲಿ ಯಾರ ಆಗಲಿ ನನ್ನ ಜೊತೆಗೆ ಇದ್ದವರು, ನಾನು ಸಿನಿಮಾ ಮಾಡ್ತೀನಿ ಪಿಕ್ಚರ್ ಮಾಡ್ತಾನ ಅವ ಹಂಗೆ ಮಾಡ್ತಾನ ಹಿಂಗೆ ಮಾಡ್ತಾನಂತೇಳಿ ಹಂಗೆಲ್ಲ ಅಂದ್ಕೊಳ್ಳಬೇಡ್ರಿ. ನಾನೇನು ಮಾಡಂಗಿನೂ ಇಲ್ಲ, ನಾನು ಯಾವ ಇಂಡಸ್ಟ್ರಿಗೂ ಹೋಗಂಗಿಲ್ಲ. ಆದ್ರೂ ಅದು ಹೇಳಿದ್ನಲ್ಲ, ಅಂಥದ್ದು ಯಾರಾದರೂ ಅಂಥದಕ್ಕೆ ಅವಕಾಶ ಕೊಟ್ಟರೆ ಖಂಡಿತವಾಗಲೂ ನಾನು ಮಾಡ್ತೀನಿ. ಅದನ್ನು ದೇವರು ಕೊಟ್ಟಿರೋ ಕರ್ತವ್ಯ ಅಂತ ಮಾಡ್ತೀನಿ. ಇಲ್ಲಂದ್ರೆ ನನಗೇನು ದೇವ್ರು ನನಗೆ ಯಾವ ಜ್ಞಾನ ಶಕ್ತಿ ಕೊಟ್ಟಾನಲ್ಲ ಆ ಶಕ್ತಿ ನಿಮ್ಮ ಮುಂದೆ ಹಂಚಕ್ಕೆ ನಮ್ಮೂರಿಂದ ಒಂದು ಯಾನ ಶುರು ಮಾಡ್ತೀನಿ. ಏನಂದ್ರೆ ಈ ಜಾತ್ರೆ ಪಾತ್ರೆ ಇದ್ದಾಗ ಇಲ್ಲಂದ್ರೆ ಹಿಂಗೆ ಸಾಲಿಗುಡಿಯಾಗೆಲ್ಲ ಒಂದು ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಏನು ಪ್ರವಚನ ಅಂತವದಾವಲ್ಲ ಅವ್ರ ಬಗ್ಗೆ ವಿವರಣೆ ಕೊಟ್ಕೊಂಡು ಹೋಕ್ಕೇನ್ರಿ. ಏನು ದುಡ್ದಾದರೂ ಎಲ್ಲಿ ಹಿಡಿದೈತ್ರಿ? ಮಂದಿಗೆ ಒಂದಿಟ್ಟು ತಿಳುವಳಿಕೆ ಇದ್ದವ್ರ ಜೊತೆ ಕೂಡಬೇಕು, ಚಂದಂಗೆ ಎಲ್ಲರಿಗೂ ಜೊತೆ ಹೊಂದ್ಕೊಂಡು ಬದುಕಬೇಕು. ಏನು ಹಿಂಗೆ ಬಂದೇವಿ ಹಿಂಗೆ ಹೋಗ್ತೀವಿ ಈ ಜೀವನದಾಗ. ಆದರೆ ನಮಗೆ ಇದ ಕಡೆ ಜೀವನನಂತೂ ಅಲ್ಲ, ಮತ್ತು ನಾವು ಹುಟ್ಟತಾನೇ ಇರ್ತೀವಿ ಸಾಯ್ತಾನೇ ಇರ್ತೀವಿ. ನಾವು ಏನು ಬಯಸ್ತಾ ಇದ್ದೇವೆ ಅಂದ್ರೆ ನಾವು ಇದ ದೇಹ ನಾವ ಇದು ಅಂತೇಳಿ ಬಯಸ್ತೀವಿ, ಅದು ತಪ್ಪು. ಇನ್ನೊಂದೇನಪ್ಪ ಅಂದ್ರೆ ನಾವು ಹೆಂಗಂದ್ರೆ ಆಸೆ ಪಡ್ತೀವಿ ರೀ ಎಲ್ಲದಕ್ಕೂ. ಏನಂದರೆ ನನ್ನ ಹೆಸರು ಬರ್ಬೇಕು, ನನ್ನ ಫೋಟೋ ಬರ್ಬೇಕು. ಅದು ಬರ್ತಾಯಿರು ಫೋಟೋ ಯಾವ್ದ್ರದ್ದು? ಈ ಬಾಡಿದು ಅಲ್ಲೊಂದು ಫೋಟೋ ಬರಾಕತ್ತತಿ, ಹಾಂ ನಾನು ಬಂದೀನಿ ಎಲ್ಲ ಅಲ್ಲ ರೀ. ನಿಜವಾಗ್ಲೂ ಜೀವನ ಅಂದ್ರೆ ಅದಲ್ಲ ಜೀವನ, ಒಂದು ಅದಕ್ಕೆ ಯಮ ನಿಯಮ ಎಲ್ಲ ಇದ್ದಾವೆ, ಅವನ್ನೆಲ್ಲ ತಿಳ್ಕೊಂಡು ಬದುಕಬೇಕಾಕತ್ತಿ. ಆ್ಯಂಡ್ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಅದ ನಾ ಸಿನಿಮಾ ಮಾಡಿದರೆ ಎಂಥ ಸಿನಿಮಾ ಮಾಡಬೇಕಂತ ಹೇಳಿದ್ನಲ್ಲ, ಅದು ನಡ್ಬರ್ಕ್ ಎಲ್ಲೆಲ್ಲೂ ಹೇಳಿನದನ್ನು ಬೇರೆ ಬೇರೆ ಟಾಪಿಕ ಮಾತಾಡೇನಿ. ಸೊ ಯಾರಿಗಾರ ಈ ವಿಡಿಯೋದಿಂದ ಬೋರ್ ಆಗಿತ್ತಂದ್ರೆ ದಯವಿಟ್ಟು ಕ್ಷಮಿಸ್ರಿ, ಅಥವಾ ನಿಮಗೆ ಟೈಮ್ ಇರಲಿಲ್ಲ ಅಂದ್ರೆ ಈ ವಿಡಿಯೋ ನೋಡೋಕೆ ಹೋಗ್ಬೇಡ್ರಿ. ನಿಮ್ಮ ಕೆಲಸದಾಗ ನಿಮ್ಮ ಇದನ್ನು ಸಮಯನ ಬಳಕೆ ಮಾಡಿರಿ. ಅದು ಬಿಟ್ಟು ಹಿಂಗೆ ನಾನೊಂದು ವಿಡಿಯೋ ಮಾಡೇನಿ ಇದನ್ನು ನೋಡಿದ ತಕ್ಷಣ ನನಗೇನು ಸಿಗ್ತದೆ ಅಂತೇಳಿ ಅಂತೂ ಬಂದು ನೋಡೋಕೆ ಹೋಗ್ಬೇಡ್ರಿ. ಇದರಿಂದ ನಿಮ್ಗೆ ಲಾಸು, ನಿಮ್ಗೆ ಪ್ರತಿ ಕ್ಷಣ ಪ್ರತಿ ನಿಮಿಷನೂ ನಮಗೆ ಪ್ರಕೃತಿ ಏನಾದರೂ ಒಂದು ಹೇಳ್ತಿರ್ತೈತೆ, ಅದನ್ನು ಕೇಳು ಕಿವಿ ನಮ್ಮ ಹತ್ರ ಇರಬೇಕು, ಅಥವಾ ಅದು ಏನೋ ತೋರಿಸ್ತಿರ್ತೈತಿ ಅದನ್ನು ನೋಡು ಕಣ್ಣು ನಮ್ಮ ಹತ್ರ ಇರಬೇಕು. ಅದೇ ಇಲ್ಲಾಂದ್ರೆ ನಾವು ಬರೀ ಮೊಬೈಲ್ನಾಗ ಯಾವತ್ತೂ ಇದ್ದೀವಿ ಅಂದರೆ ಏನೂ ಸಿಗೋದಿಲ್ಲ. ಏನು ನೆಮ್ಮದಿ ಅನ್ನೋದು ಮನುಷ್ಯನ ಜೀವನದಾಗ ಯಾವತ್ತೂ ಬರೋಂಗಿಲ್ಲ ರೀ. ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೇನೆ ರೀ. ಏನಂದರೆ ಈಗಿನ ಕಾಲದ ಮಕ್ಕಳು ಅಂದ್ರೆ ನಾನು 2017 ಒಂದು ಹಾಡು ಬರೆದಿದ್ದೀನಿ, ಯಾಕೆ ಬಂತು ಮೊಬೈಲು ಆಗಿ ಹೋಯ್ತು ಲೈಟ್ ಎಲ್ಲ ಅಂದ್ಬಿಟ್ಟು. ಅದ್ರ ಏನೈತೆ ಅಂದ್ರೆ ಅದ್ರ ಹಿಂದೆ ಒಂದು ಥಾಟ್ ಇತ್ತು, ಅದನ್ನು ನೆಕ್ಸ್ಟ್ ವಿಡಿಯೋದಾಗ ನಾನು ತಿಳಿಸ್ತೀನಿ.
ನೋಡೋದಾದ್ರೆ ನೋಡ್ರಿ, ಇಲ್ಲಾಂದ್ರೆ ನಿಮ್ಗೆ ಅದು ಅದ್ರ ಬಗ್ಗೆ ಏನೋ ಅಷ್ಟೊಂದು ಇದು ಇಲ್ಲ ಅಂತೇಳಿ ಅನಿಸಿದ್ರೆ ಖಂಡಿತವಾಗ್ಲೂ ನೋಡೋಕೆ ಹೋಗ್ಬೇಡ್ರಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ರಿ. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ರಿ, ಆ್ಯಂಡ್ ಏನಾದರೂ ತಿಳ್ಕೊಳ್ಳೋವಂಥದ್ದು ಇತ್ತಂದ್ರೆ ತಿಳ್ಕೊಂಡು ಅದನ್ನು ಅರ್ಥ ಮಾಡ್ಕೊಂಡು ಜೀವನದಾಗ ಅನುಸರಿಸ್ಕೊಂಡು ಹೋಗ್ರಿ. ಧನ್ಯವಾದಗಳು.